ಗಂಡ ಹೆಂಡತಿ ಮಧ್ಯೆ ಇರೋ ಪ್ರಶ್ನೆ ಹೇಗೆ ಬರ್ತ ಮಾಡಬೇಕಾ? ಕೃಷ್ಣ, ಪ್ರೀತಿ ಉಳಿದಿರೋವರೆಗೂ ಋಣದ ಪ್ರಶ್ನೆ ಬರಲ್ಲ. ಆದರೆ ಪ್ರೀತಿಗಿಂತ ವ್ಯವಹಾರ ಜಾಸ್ತಿ ಆದಾಗ ಲೆಕ್ಕಾಚಾರ ಬರುತ್ತೆ, ಆಗ ಎಲ್ಲ ಋಣ ಆಗುತ್ತೆ. ನೋಡು ಮಳವಿಕ, ನಮ್ಮಿಬ್ಬರ ಸಂಬಂಧದಲ್ಲಿ ನಾನು ಯಾವತ್ತೂ ಲೆಕ್ಕಾಚಾರ ಹಾಕಿಲ್ಲ. ಕೃಷ್ಣ, ನೀವು ಮುಂಚೆ ಲೆಕ್ಕಾಚಾರ ಹಾಕ್ತಾ ಇರಲಿಲ್ಲ, ಆದರೆ ಈಚೆಗೆ ಶುರುವಾಗಿದೆ. ಸಾರಿ ಮಳವಿಕ, ಈ ದುಡ್ಡಿನ ವಿಚಾರಗಳು ವ್ಯವಹಾರಗಳು ಈ ನಡುವೆ ನಮ್ಮನ್ನು ದೂರ ಮಾಡ್ತಾ ಇವೆ. ಐ ವಾಂಟ್ ಟು ಸೇವ್ ದಿಸ್ ಮ್ಯಾರೇಜ್. ಸಾರಿ, ನಾನು ತಪ್ಪು ಮಾಡಿರಬಹುದು, ಆದರೆ ಅದು ನಾನು ನಾನಾಗಿ ಮಾಡಿರೋ ತಪ್ಪಲ್ಲ ಮಾಳವಿಕ. ಇಲ್ಲ ಕೃಷ್ಣ, ನಿಮ್ದೊಬ್ಬರದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬೇರೆಯವ್ರ ದೃಷ್ಟಿಯಲ್ಲಿ ನಂದು ಬೇಕಾದಷ್ಟು ತಪ್ಪಿದೆ. ಸಾರಿ ಕೃಷ್ಣ, ನಂಗೆ ಅರ್ಥ ಆಗುತ್ತೆ. ಸಾಧ್ಯವಾದಷ್ಟು ನನ್ನನ್ನು ನಾನು ಬದಲಾಯಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಂತ ನೀನು ಆದರ್ಶ ಬಿಡಬಾರ್ದು ಮಾಳವಿಕ. ನಿನ್ನ ಸಿಟ್ಟು ಆದರ್ಶವೇ ನನಗೆ ಇಷ್ಟ ಆಗೋದು. ನಾ ಇಬ್ಬರು ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ಬಿಡೋಣ. ಪ್ಲೀಸ್, ಈ ಜಗಳ ಎಲ್ಲ ಬೇಡ. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು. ಮಾಯಾ ಮೃಗ ಮಾಯಾ ಮೃಗ ಮಾಯಾ